ವೀಕ್ಷಕರೇ, ನಿತ್ಯಾನಂದ ನಗೆಗೊಂದು ನೆಪ ನೂತನ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಸ್ವಾಗತ. ಮಾನವನಿಗೂ ಮೃಗಗಳಿಗೂ ನಡುವೆ ಇರುವ ಪ್ರಮುಖ ವ್ಯತ್ಯಾಸಗಳಲ್ಲಿ ಮನುಷ್ಯ ಮಾತ್ರ ಎರಡು ಕಾಲುಗಳಲ್ಲಿ ನಡೆಯಬಲ್ಲ, ವೇಗವಾಗಿ ಓಡಬಲ್ಲ. ಹಾಗೆ ನೋಡಿದರೆ ತನ್ನ ಜೀವಿತ ಕಾಲದಲ್ಲಿ ಒಮ್ಮೆ ನಾಲ್ಕು ಕಾಲು, ಎರಡು ಕಾಲು, ಮೂರು ಕಾಲುಗಳನ್ನು ಬಳಸುವಂತಹ ಏಕೈಕ ಪ್ರಾಣಿ ಅಂದರೆ ಮನುಷ್ಯ ಮಾತ್ರ. ಅದು ಹೇಗೆ ಅಂದರೆ, ಹುಟ್ಟುವಾಗ ಅಂಬೆಗಾಲು ಸೇರಿ ನಾಲ್ಕು ಕಾಲು, ಆಮೇಲೆ ಎರಡು ಕಾಲು, ಮುದುಕರಾದಮೇಲೆ ಊರುಗೋಲು, ಮೂರು ಕಾಲು. ಇರಲಿ, ಮಾನವನಿಗೂ ಮೃಗಗಳಿರ್ತಕ್ಕಂಥ ವ್ಯತ್ಯಾಸಗಳಲ್ಲಿ ಮನುಷ್ಯ ಮಾತ್ರ ಸರಾಗವಾಗಿ ಮಾತಾಡಬಲ್ಲ, ಸುಶ್ರಾವ್ಯವಾಗಿ ಹಾಡಬಲ್ಲ, ಬರೆಯಬಲ್ಲ, ಗಳಗಳನೆ ಅಳಬಲ್ಲ, ಹಾಗೆ ಗಹಗಹಿಸಿ ನಗಬಲ್ಲ. ಪ್ರಾಣಿಗಳು ನಗಲಾರು, ಅಳಲಾರು, ಆ ಪ್ರಾಣಿಗಳಿಗೆ ಆ ಸಾಮರ್ಥ್ಯವೇ ಇಲ್ಲ. ನಮ್ಮ ಮನೆಯ ನಾಯಿ ಅಂತಹ ಮುದ್ದು ನಾಯಿ, ಸಾಕು ನಾಯಿ. ಆ ನಾಯಿ ಎದುರು ನಾವು ಎಷ್ಟೇ ಚೇಷ್ಟೆ ಮಾಡಿದರೂ, ಎಷ್ಟೇ ತಮಾಷೆಯಾಗಿ ಕುಣಿದು ಕುಪ್ಪಳಿಸಿದರೂ ಕೂಡ ಆ ನಾಯಿ ಒಂದು ದಿನ ಅದು ನಕ್ಕಿದ್ದಿಲ್ಲ. ಹೋಗಲಿ ಬಿಡಿ, ನಮ್ಮನ್ನು ನೋಡಿ ಒಂದು ಸ್ಮೈಲ್ ಕೊಟ್ಟಿದ್ದೂ ಇಲ್ಲ. ಮತ್ತು ನಮ್ಮ ಅವಸ್ಥೆ ನೋಡಿ ಅದರ ಮನಸ್ಸಿನೊಳಗೊಳಗೆ ನಗುತ್ತದೇನೋ ನಮಗೆ ತಿಳಿಯದು. ಅದಕ್ಕೊಬ್ಬರು ಒಬ್ಬರು ಭಾಳ ಮಾರ್ಮಿಕವಾಗಿ ಹೇಳಿದರು, ಝೂ ಅಂದರೆ ಮೃಗಾಲಯಗಳೆಂದರೆ ಕೇವಲ ಪ್ರಾಣಿಗಳು ಮನುಷ್ಯರನ್ನು ಕೇವಲ ಪ್ರಾಣಿಗಳನ್ನು ಮನುಷ್ಯರು ವೀಕ್ಷಿಸುವ ಜಾಗ ಮಾತ್ರವಲ್ಲ, ತರತರದ ಮನುಷ್ಯರ ವಿಚಿತ್ರ ವರ್ತನೆಗಳನ್ನು ಪ್ರಾಣಿಗಳು ಕೂಡ ವೀಕ್ಷಿಸುವ ಜಾಗ ಎಂಬುದಾಗಿ. ಏನೇ ಇರಲಿ ವೀಕ್ಷಕರೇ, ನಾವು ನಗುವಾಗ ಮನಸಾರೆ ನಗಬೇಕು, ಮಕ್ಕಳು ಹಾಗೆ ನಗಬೇಕು. ಅದೇ ರೀತಿ ಊಟ ಮಾಡುವಾಗ ಕೂಡ ನಾವು ದೈನ್ಯತ ಭಾವದಿಂದ ಸಂತೋಷವಾಗಿ ಊಟ ಮಾಡಬೇಕು. ಪಕ್ಕದ ಮನೆ ನೋಡಿಕೊಂಡು, ಬಡಿ ಮಗ 10 ವರ್ಷ ಹಿಂದೆ ಬರೀ ಸ್ಕೂಟರ್ ಇಟ್ಟಿದ್ದ, ಈಗ ಎರಡು ಕಾರ್ ಇಟ್ಟಿದ್ದಾನಂದರೆ ಊಟನೇ ಸೇರಿ. ನಿದ್ದೆ ಮಾಡುವಾಗ ಕೂಡ ಶಾಂತವಾಗಿ ಊಟ ಮಾಡಬೇಕು, ನಿದ್ದೆ ಮಾಡಬೇಕು. ಏನಾದರೂ ನೋಡಿ, ಹಿಂದಿನ ಮನೆಯವರಿಗೆ ಮಗನ ಮಗನಿಗೆ ಹಿಂದಿನ ಮನೆಯವರ ಮಗನಿಗೆ ಮದುವೆಯಾಗಿ ಒಂದು ತಿಂಗಳಾಗಿದೆ. ಇಷ್ಟೊತ್ತಿಗೆ ಆ ನ್ಯೂಲಿ ಮ್ಯಾರಿಡ್ ಕಪಲ್ ಇಷ್ಟೊತ್ತಿಗೆ ಏನು ಮಾಡುತ್ತಿರಬಹುದು ಅಂತ ಯೋಚನೆ ಮಾಡಿದ್ರೆ ನಿದ್ದೆ ಬರಲಿ ಇದೆ. ಆದರೆ ನಮ್ಮ ಬೆಂಗಳೂರಿನ ಅವಸ್ಥೆ ಏನಾಗಿದೆ ಅಂದರೆ, ಪಾಪ, ಜನರಲ್ಲಿ ಸೊತ್ತು ಇದೆ ಆದರೆ ಪುರುಸೊತ್ತಿಲ್ಲ, ನಗ್ಲಿಗೂ ಪುರುಸೊತ್ತಿಲ್ಲ. ಹಾಗೆಂತ ನಗುವ ಆಸೆ ಇದೆ, ಅಭಿಲಾಷೆ ಇದೆ. ಯಾಕೆಂದರೆ ಬೆಳಿಗ್ಗೆ ಇದ್ದರೆ ಅದೇ ಗಡಿಬಿಡಿ, ಅದೇ ಅವಸರ, ಅದೇ ಬ್ರೆಡ್ ಬಟರ್ ಜ್ಯಾಮ್, ಅದೇ ಟ್ರಾಫಿಕ್ ಜ್ಯಾಮ್. ಆಫೀಸ್ಗೆ ಬಂದ ಮೇಲೆ ಕೂಡ ಅದೇ ಕೆಲಸ, ಅದೇ ಲಂಚ್ ಬಾಕ್ಸು. ಆಫೀಸ್ ಬರುವಾಗಲೂ ಅದೇ ಟ್ರಾಫಿಕ್ಕು. ಆಫೀಸಿನಿಂದ ಮನೆಗೆ ಬಂದ ಮೇಲೆ ಕೂಡ ಅವೇ ಮಕ್ಕಳು, ಅದೇ ಹೆಂಡತಿ. ಅದಕ್ಕೆ ಯಾರೋ ಹಿಂದಿನವರು ಹೇಳಿದರು, ಹಿತ್ತಿಲ ಗಿಡ ಮದ್ದಲ್ಲ, ಮನೆ ಹೆಂಡತಿ ಬುದ್ದಲ್ಲ ಅಂತ. ಇದು ಪಾಪ ಹೆಂಗಸರು ಹೇಳ್ತಿ, ಹೆಂಗಸರು ಕೂಡ ಅದೇ ಮಾತ್ರ ಹೇಳ್ತಿರ್ಬೋದು. ಹಬ್ಬದ ದಿನವೂ ಅದೇ ಗಂಡನ ಅಂತ ಹೇಳುವ ಹೆಂಗಸರು ಇದ್ದಾರೆ. ಅದಕ್ಕೆ ಒಬ್ಬರು ಯಾರೋ ಹೇಳ್ತಾ ಇದ್ರು, ಹಸ್ಬೆಂಡ್ ಮದುವೆ ಆದ ಹೊಸದ್ರಲ್ಲಿ ಹಸ್ಬೆಂಡ್ ರಿಯಲೈಸಸ್ ದ್ಯಾಟ್ ಮೈ ವೈಫ್ ಈಸ್ ನಾಟ್ ಆಲ್ ದ್ಯಾಟ್ ಬ್ಯೂಟಿಫುಲ್ ಆಸ್ ಐ ಥಾಟ್ ವಿದ್ ಇನ್ ಎ ಮಂತ್ ಅಂತ. ಮದುವೆ ಆದ ಒಂದು ತಿಂಗಳಲ್ಲಿ ಗಂಡನಿಗೆ ಅರಿವಾಗುತ್ತಂತದೆ ಏನಂದರೆ, ನನ್ನ ಹೆಂಡತಿ ನಾನು ಎಣಿಸಿದಷ್ಟು ಚಂದವಾಗಿಲ್ಲ ಅನ್ನುವಂಥ ಅನುಭವ ಒಂದು ಬರುತ್ತೆ. ಆದರೆ ಹೆಂಡತಿಗೆ ಅನುಭವ ಬರುತ್ತೆ, ಮೈ ಹಸ್ಬೆಂಡ್ ಈಸ್ ನಾಟ್ ಆಲ್ ದ್ಯಾಟ್ ಇಂಟೆಲಿಜೆಂಟ್ ಆಸ್ ಐ ಥಾಟ್ ಅನ್ನುವಂಥ ಅನುಭವ ಒಂದೇ ವಾರದಲ್ಲಿ ಬರುತ್ತೆ. ಇದು ಏನೇ ಇರಲಿ, ಬೆಂಗಳೂರು ಜನಕ್ಕೆ ನಗಲಿಕ್ಕೆ ಪುರುಸೊತ್ತಿಲ್ಲ. ನಮ್ಮ ಮಂಗಳೂರು ಜನ ಲಾಭ ಇಲ್ಲದ್ರೆ ನಗುದೇ ಇಲ್ಲ. ಅವ್ರಿಗೆ ಲಾಭ ಬೇಕು, ಸುಮ್ಮನೆ ಯಾಕೆ ಟೈಮ್ ವೇಸ್ಟ್ ಮಾಡಬೇಕು ಅಂತ ಅವರ ಲೆಕ್ಕಾಚಾರ. ಯಾವ ನಗ್ತಾ ಇದ್ದರೆ ಏನದು, ಸುಮ್ಮನೆ ಸುಮ್ಮನೆ ನಗುತ್ತಾ ಇದ್ದೀಯಾ? ನಮಗೆ ಇಲ್ಲಿ ಕುಕ್ಕಳಿ ಊರ್ಲಿಕ್ಕೆ ಪುರುಸೊತ್ತಿಲ್ಲ, ನಗ್ತಾ ಇದೆಯಲ್ಲ, ಮಂಡೆ ಸಭ ಉಂಟದ ಇದಕ್ಕೆ, ಪಿರ್ಕಿ ನಿಲ್ಲಿಸು ನಗುವನ್ನು ಅಂತ ಬೈತಾ ಇರ್ತಾನೆ ಬಾಸ್. ಇದು ಮಂಗಳೂರು ಜನ. ನಮ್ಮ ಬೀದರ್ ಕಡೆ ಜನ ಪಾಪ ಅವರಿಗೆ ನಗು ಅರ್ಥ ಆಗೋದು ಸ್ವಲ್ಪ ತಡ. ಅವರು ಶುಕ್ರವಾರದ ಹೇಳಿದ ಜೋಕಿಗೆ ಅವರು ಸೋಮವಾರ ಹೇಳ್ತಾರೆ. ಕಾರಣ ಯಾಕೆಂದರೆ, ಅವರ ಮಧ್ಯಪ್ರದೇಶ ಹೊಟ್ಟೆ ಅದು ಬೆಳೆದಷ್ಟು ಅವರ ಉತ್ತರ ಪ್ರದೇಶ ತಲೆ ಬೆಳೆದಿರುತ್ತೆ. ಕೆಲವರಿಗೆ ನಗ್ಲಿಕ್ಕೇ ಬರುವುದಿಲ್ಲ. ಊರಿಗೆ ಗೊತ್ತಿರುವ ವಿಚಾರ, ನಮ್ಮ ಮಾಜಿ ಪ್ರಧಾನಿ ದೇವೇಗೌಡರು ಅವರು ಒಮ್ಮೆ ಆದರೂ ಕೂಡ ಗಹಗಹಿಸಿ ಮನಸಾರೆ ನಕ್ಕಿದ್ದನ್ನು ಯಾರು ಕಂಡಿಲ್ಲ. ನಮ್ಮ ಸದಾನಂದ ಗೌಡರು ಒಮ್ಮೆ ಕೂಡ ಗಳಗಳನೆ ಹತ್ತಿದ್ದನ್ನು ಯಾರು ನೋಡಿಲ್ಲ. ಅದು ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್. ಒಂದು ಸ್ಕೂಲಲ್ಲಿ ಪಾಪ ಒಬ್ಬ ಕಿಲಾಡಿ ಹುಡುಗ ಇದ್ದಂತೆ. ಅವನು ಹುಡುಗರನ್ನು ಸಿಕ್ಕಿದ ಕೂಡಲೇ, ಹುಡುಗರ ಕಂಡ ಕೂಡಲೇ ಅವ್ರಿಗೆ ಯಾವಾಗಲೂ ಗುಡ್ ಮಾರ್ನಿಂಗ್ ಅಂತ ಕಣ್ಣು ವಿಂಕ್ ಮಾಡಿ ಹೇಳಿದೆ, ಗುಡ್ ಮಾರ್ನಿಂಗ್ ಅಂತ ಎಲ್ಲ ಹುಡುಗರನ್ನ ಹೇಳೋದು. ಇದು ಹುಡುಗರಿಗೆ ಭಾಳ ಒಂದು ತಲೆನೋವಾಯಿತು. ಅವ್ರು ಹೋಗಿ ಪ್ರಿನ್ಸಿಪಾಲಿಗೆ ಕಂಪ್ಲೇಂಟ್ ಕೊಟ್ರು, ಸರ್ ಹೀಗೆ ಹೀಗೆ ಕಣ್ಣು ಮಿಟುಕಿಸಿ ನಮಗೆ ಗುಡ್ ಮಾರ್ನಿಂಗ್ ಅಂತಾನೆ ಈ ಹುಡುಗ ಅಂತೇಳಿ. ತಕ್ಷಣ ಪ್ರಿನ್ಸಿಪಾಲ್ ಹುಡುಗರನ್ನು ಕರೆಸಿದರು. ಈ ವಿಚಾರ ಇವನಿಗೆ ಗೊತ್ತಾಯಿತು, ಯಾಕೆ ಕರೆಸಿದ್ರೆ ಗೊತ್ತಾಯಿತು. ಇವ ಮಹಾ ಕಿಲಾಡಿ ಬಂದ ಕೂಡಲೇ ಒಳಗೆ ಹೋದ, ಸರ್ ಕಮ್ ಇನ್ ಸರ್ ಅಂತದ. ಇವನು ಹೋದ ಕೂಡಲೇ ಗುಡ್ ಮಾರ್ನಿಂಗ್ ಸರ್ ಅಂತ ಕಣ್ಣು ಬಿಡಿಸಿದೆ. ಏನದು, ಗುಡ್ ಮಾರ್ನಿಂಗ್ ಸರ್ ಅಂತಂದ. ಓ, ಇದು ಇವನಿಗೆ ಮ್ಯಾನುಫ್ಯಾಕ್ಚರಿಂಗ್ ಡಿಫೆಕ್ಟ್ ಅಂತ ಅವ್ರಿಗೆ ವಾಪಸ್ ಹೋಗಪ್ಪ ಅಂತ ಕಳಿಸ್ಬೇಕು. ಇರಲಿ, ಕೆಲವರಂತೂ ನಗೆಯನ್ನು ಕಟ್ಕೊಂಡು ಬಿಡ್ತಾರೆ, ಅಂದರೆ ನಗುವ ಆಸೆ ಇದೆ, ಕಟ್ಕೊಳ್ತಾರೆ. ಒಂದು ಕಡೆ ಹೀಗೆ ಆಯಿತು,
ಒಳ್ಳೆ ಹಾಸ್ಯೋತ್ಸವ ನಡೀತಾ ಇತ್ತು. ಪಾಪ ಹಾಸ್ಯ ಕಲಾವಿದರು ಹೊಟ್ಟೆ ಹುಣ್ಣು ಆಗುವಾಗಿ ನಗಿಸ್ತಾ ಇದ್ರು. ಜನ ಬಿದ್ದು ಬಿದ್ದು ನಗ್ತಾ ಇದ್ರು. ಪಕ್ಕದಲ್ಲಿ ಇದ್ದವ್ರು ನಗ್ತಾನೆ ಇದ್ರು. ಆಗ ಪಕ್ಕದಲ್ಲಿ ಇನ್ನೊಬ್ರು ಕೇಳಿದ್ರು, ಅಲ್ರಿ ಸರ್, ಊರೇ ಎಲ್ಲರೂ ನಗ್ತಾ ಇದ್ದಾರೆ, ನೀವೊಬ್ಬರು ನಗ್ತಾ ಇಲ್ಲ, ಯಾಕೆಂದರೆ ಇದಕ್ಕೆ ಕಾರಣ ಏನು? ಒಂದು, ನಿಮಗೆ ಆ ಜೋಕ್ಸ್ ಅರ್ಥ ಆಗಿಲ್ಲ, ಇಲ್ಲ ನಿಮಗೆ ಜೋಕ್ಸ್ ಅದು ಹಿಡಿಸಿಲ್ಲ, ಇಲ್ಲ ನಿಮಗೆ ಆ ಜೋಕ್ಸ್ ಬಗ್ಗೆ ಅಷ್ಟು ಇಂಟ್ರೆಸ್ಟ್ ಬಂದಿಲ್ಲ, ಏಕೆ ನಿಮಗೆ ನಗಲಿಕ್ಕೆ ಬರೋಲ್ಲ, ಇದ್ರ ಏನೋ ಕಾರಣ ಇರಬೇಕು, ಯಾಕೆ ನೀವು ನಗ್ತಾ ಇಲ್ಲ? ಆಗ ಆ ಮಾಸ ಹೇಳ್ತಾನೆ, ಅಪ್ಪ ಹಾಗೇನೇ ಇಲ್ಲ, ಜೋಕ್ಸ್ ಆರ್ ಸೂಪರ್ಬ್, ಒಳ್ಳೆ ಜೋಕ್ಸು, ನನಗೆ ಅರ್ಥ ಆಯಿತು. ಆದರೆ ನಾನು ಯಾಕೆ ನಗ್ತಾ ಇಲ್ಲ ಗೊತ್ತಾ? ಆ ಬಡ್ಡಿ ಮಗ ಜೋಕ್ಸ್ ಮಾಡ್ತಾ ಇದ್ದಾರಲ್ಲ, ನನಗೂ ಅವನಿಗೂ ಕೋರ್ಟಲ್ಲಿ ವ್ಯಾಜ್ಯ ಇದೆ, ಅದಕ್ಕೆ ಮನೇಲಿ ಹೋಗಿ ನಗ್ತಾ. ಇದು ಹೀಗಾಯ್ತಲ್ಲ, ಹೀಗೆ ಜೋಕ್ಸ್ ಕಟ್ ಮಾಡಬೇಕಿದ್ರೆ ಒಬ್ಬ ಪುಣ್ಯಾತ್ಮ ಅವನ ಫ್ರೆಂಡಿಗೆ ಫೋನ್ ಮಾಡ್ತಾನೆ. ಫೋನ್ ಮಾಡಿ ಹೇಳ್ತಾನೆ, ಮಾಡಿಬಿಟ್ಟು ಆ ಫೋನನ್ನು ಅವನ ಫ್ರೆಂಡ್ ಎತ್ಕೊಳ್ಳಿಲ್ಲ, ಅವನ ಮಿಸ್ಸೆಸ್ ಎತ್ಕೊಳ್ತಾನೆ. ಎತ್ಕೊಡ್ಲೆ, ಏನು ಸರ್ ಫೋನ್ ಮಾಡಿದ್ರಿ? ಆಗ ಇವನು ಇಲ್ಲದ ಹೇಳ್ತಾನೆ, ನೋಡಮ್ಮ, ಇಲ್ಲಿ ಒಂದು ಹಾಸ್ಯೋತ್ಸವ ನಡೀತಾ ಇದೆ, ಎಷ್ಟು ಸೂಪರಾಗಿ ಜೋಕ್ಸ್ ಕಟ್ ಮಾಡ್ತಾ ಇದ್ದಾರೆ ಅಂದರೆ ಹೊಟ್ಟೆ ಹುಣ್ಣಾಗುವಷ್ಟು ಕಟ್ ಮಾಡ್ತಾ ಇದ್ದಾರೆ, ನಕ್ಕು ನಗು ಸಾಯಬೇಕು ಅಷ್ಟು ಕಟ್ ಮಾಡ್ತಾ ಇದ್ದಾರೆ, ನೀವು ಬಂದುಬಿಡಿ ಅಂತ. ಆಗ ಆ ಮನೆಯ ಹೆಂಗಸು ಹೆಂಡತಿ, ಹೌದಾ ಸರ್, ಅಷ್ಟೊಂದು ಜೋಕ್ಸ್ ಕಟ್ ಮಾಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ? ಹೌದು. ನಕ್ಕು ನಕ್ಕು ಸಾಯಬೇಕು ಅಷ್ಟು ಕಟ್ ಜೋಕ್ಸ್ ಕಟ್ ಮಾಡ್ತಾ ಇದ್ದಾರಾ? ಹೌದು. ಓ, ಹಾಗಿದ್ರೆ ನಮ್ಮ ಅತ್ತೆನೇ ಕಳಿಸ್ಕೊಡ್ತೇವೆ ಅಂತ. ಪಾಪ ಅದು ಏನೋ, ಈ ಅತ್ತೆ ಸೊಸೆಯವರಿಗೆ ಒಂದು ಗಲಾಟೆ ಕೇಳಿದ್ರೆ ಸುಟ್ಟು. ಪಾಪ ಒಂದು ಕಡೆ ಪಕ್ಕದಲ್ಲಿ ಜಲಜಮ್ಮ, ಈ ಕಡೆ ಗಿರಿಜಮ್ಮ, ಇಬ್ಬರು ಮಾತಾಡ್ಕೊಳ್ತಾ ಇದ್ರು. ಗಿರಿಜಮ್ಮ ಜಲಜಮ್ಮನ ಕೇಳ್ತಾರೆ, ಏನು ಜಲಜಮ್ಮನವರೇ, ನಿಮ್ಮ ಅತ್ತೆ ಹೇಗಿದ್ದಾರೆ? ಆಗ ಜಲಜಮ್ಮ ಹೇಳ್ತಾರೆ, ಅವ್ರು ತೀರ್ಕೊಂಡ್ರಲ್ರಿ. ಹೌದಾ, ತೀರ್ಕೊಂಡು ಬಿಟ್ರು? ಅಯ್ಯೋ, ನೀವೇ ಪುಣ್ಯವಂತರಪ್ಪ, ಯಾಕೆ? ನನಗೂ ಒಂದು ಅತ್ತೆ ಇದೆ, ಅದು ಇನ್ನೂ ತೀರ್ಕೊಂಡಿಲ್ಲ. ಅಯ್ಯಯ್ಯೋ, ಹೇಗೆ ತೀರ್ಕೊಂಡ್ರು? ಗಿರಿಜಮ್ಮ ಮತ್ತೆ ಕೇಳ್ತಾರೆ. ಆಗ ಜಲಜಮ್ಮ ಹೇಳ್ತಾರೆ, ನೋಡಿ ಗಿರಿಜಮ್ಮನವರೇ, ನಮ್ಮ ಊರಾಗ ಒಂದು ತೋಟ ಇದೆ, ಆ ತೋಟದೊಳಗೆ ಬಾವಿ ಇದೆ, ನಾನು ಪಾಪ ನಮ್ಮ ಅತ್ತೆನ ಯಾವಾಗಲೂ ಊರಿಗೆ ಕರ್ಕೊಂಡು ಹೋಗ್ತೇನೆ, ಹೋದ ಕೂಡಲೇ ತೋಟಕ್ಕೂ ಒಂದು ಹಾಗೆ ಸುತ್ತಾಡಿಸ್ಕೊಂಡು ಬರ್ತೇನೆ, ಆ ಬಾವಿಗೆ ಸುತ್ತ ಹಾಕಿಸ್ತೇನೆ. ಒಂದು ದಿನ ಬಾವಿಗೆ ಬಿದ್ದುಬಿಟ್ರು ನೋಡಿ, ಸತ್ತೇ ಹೋಗಿಬಿಟ್ರು. ಹಾಗೆ ಹೀಗೆ. ಅಯ್ಯಯ್ಯೋ, ನಮಗೂ ಒಂದು ಅತ್ತೆ ಇದೆ ರೀ, ನನಗೂ ತೋಟ ಇದೆ, ಆ ತೋಟ ನಮಗೂ ಒಂದು ಬಾವಿ ಇದೆ, ನಾನು ಕರ್ಕೊಂಡು ಹೋಗ್ತೇನೆ, ಗಿರಿಜಮ್ಮ ಹೇಳ್ತಾ ಇರ್ತಾರೆ. ಆದರೆ ಏನೂ ಆಗಿಲ್ಲ ನೋಡಿ. ಆಗ ಅವ್ರು ಹೇಳ್ತಾರೆ, ಪಾಪ ಇವ್ರು ಗಿರಿಜಮ್ಮ ಹೇಳ್ತಾರೆ, ನೋಡಿ ಇಷ್ಟು ದಿವಸ ಕರ್ಕೊಂಡು ಹೋದ ಏನೂ ಆಗಿಲ್ಲ, ದೈವೇಚ್ಛೆ, ಅವರು ಇನ್ನೂ ಸತ್ತಿಲ್ಲ ನೋಡಿ. ಆಗ ಜಲಜಮ್ಮ ಹೇಳ್ತಾರೆ, ದೈವೇಚ್ಛೆನೋ ಸರಿ ಗಿರಿಜಮ್ಮನವರೇ, ಆದರೆ ಒಂದು ವಿಷಯ ನಿಮಗೆ ಹೇಳ್ತಾನೆ, ದೈವೇಚ್ಛೆದ ಜೊತೆ ಸ್ವಲ್ಪ ಮನುಷ್ಯ ಪ್ರಯತ್ನವೂ ಬೇಕು ಅಂತ. ಸ್ನೇಹಿತರೆ, ಈಗ ಒಂದು ಸಣ್ಣ ಪುಟ್ಟ ಬ್ರೇಕ್, ಮತ್ತೆ ಭೇಟಿಯಾಗೋಣ. ನಮಸ್ಕಾರ.